ಉಜ್ಜನಗಡದಲ್ಲಿ ಇಂದು ಮುಂಜಾನೆ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಒಂದು ಸಂಚಾರದ ಒಂದು ಅರಿವು ಕಾರ್ಯಕ್ರಮ ನಡೀತು. ಈ ಒಂದು ಕಾರ್ಯಕ್ರಮದೊಳಗೆ ಈ ವಾಹನ ಸವಾರರು ಹೆಲ್ಮೆಟ್ ಇಲ್ಲದೆ ಇರತಕ್ಕಂಥ ವಾಹನ ಸವಾರರಾಗಿರ್ಬೋದು, ಡಿ ಎಲ್ಲು ಇನ್ಶೂರೆನ್ಸ್ ಇಲ್ದಿರ್ತಕ್ಕಂಥ ವಾಹನ ಸವಾರರ ಮೇಲೆ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣನ ಇಟ್ಟು ಅವರುಗಳನ್ನು ಸೆಳೆದರು. ಆಮೇಲೆ ಅವ್ರನ್ನಂಥ ಗಾಡಿಗಳನ್ನು ವಶಕ್ಕೆ ಪಡೆದುಕೊಂಡ್ರು. ಅದ ನಂತರ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಕಾನೂನು ಕ್ರಮಗಳನ್ನು ಜರುಗಿಸಬೇಕು, ಈ ಒಂದು ಹೆಲ್ಮೆಟ್ ಇಲ್ಲಾಂದರೆ ಏನಾಗುತ್ತೆ, ಅವೇರ್ನೆಸ್ಗಳನ್ನು ಮೂಡಿಸ್ತಾ ಇದ್ದಾರೆ ಅಂತ ಒಂದು ಒಳ್ಳೆ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಅದನ್ನು ಯಾವ ರೀತಿಯಾಗಿ ಪೊಲೀಸ್ ಇಲಾಖೆ ಅವರು ಮಾಡ್ತಾ ಇದ್ದಾರೆ, ವಾಹನಗಳನ್ನು ಯಾವ ರೀತಿಯಾಗಿ ಹಿಡಿತಿದ್ದಾರೆ, ಮತ್ತು ಜನರಿಗೆ ಯಾವ ರೀತಿಯಾಗಿ ಅವರು ಅವೇರ್ನೆಸ್ಗಳನ್ನು ಮೂಡಿಸ್ತಾ ಇದ್ದಾರೆ ಅಂತಂದು ಇವತ್ತಿನ ವಿಶೇಷ ಸ್ಟೋರಿಯೊಂದಿಗೆ ನಾನು ನಿಮ್ಮ ಜೊತೆಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ವೀಕ್ಷಕರೇ, ನೋಡೋಣ. ನೀವೀಗ ನಾನು ಹಿಂದೆ ನೋಡ್ತಾ ಇರ್ಬೋದು, ಪಿ ಎಸ್ ಆಗಿರ್ತಕ್ಕಂಥ ಸೋಮಗೌಡ ಗೌಡ ಸರ್ ಅವರು ಅವೇರ್ನೆಸ್ಗಳನ್ನು ಮೂಡಿಸಿ ಅವುಗಳನ್ನು ಯಾರು ಡಿ ಎಲ್ ಇಲ್ಲ ಅವ್ರನ್ನೆಲ್ಲ ತೆಗೆದುಕೊಂಡು ಠಾಣೆಗೆ ಕರೆದೊಯ್ತಿದ್ದಾರೆ. ಠಾಣೆಗೆ ಕರೆದೊಯ್ದು ಅವ್ರಿಗೆ ಇಲಾಖೆ ನಿಗದಿಪಡಿಸಿರ್ತಕ್ಕಂಥ ದಂಡಗಳನ್ನು ಹಾಕಿ ಮತ್ತೊಮ್ಮೆ ಈ ರೀತಿ ತಪ್ಪುಗಳನ್ನು ಮಾಡಬೇಡಿ ಅಂತೇಳಿ ಅವೇರ್ನೆಸ್ಗಳನ್ನು ಮೂಡಿಸ್ತಾ ಇದ್ದಾರೆ. ನೀವೀಗ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಪಿ ಎಸ್ ಐ ಗದಗಡ ಪಿ ಎಸ್ ಆಗಿರ್ತಕ್ಕಂಥ ಸೋಮನಗೌಡ ಗೌಡ ಸರ್ ಜೊತೆಗೆ ಅವರ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಒಂದು ಅವೇರ್ನೆಸ್ ಮೂಡಿಸುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಇಂದು ಮುಂಜಾನೆಯಿಂದ ಸುಮಾರು 100ಕ್ಕೂ ಹೆಚ್ಚು ಗಾಡಿಗಳನ್ನು ಸೀಸ್ ಮಾಡಿ ಅವ್ರಿಗೆ ಅವೇರ್ನೆಸ್ಗಳನ್ನು ಮೂಡಿಸಿದ್ದಾರೆ. ಅದರೊಟ್ಟಿಗೆ ಒಂದಿಷ್ಟು ಇಲ್ಲೇ ಸ್ಥಳದಲ್ಲಿಯೇ ಕೂಡ ಕೆಲವೊಂದಿಷ್ಟು ಫೈನ್ಗಳನ್ನು ಹಾಕಿ ಅವ್ರಿಗೆ ಅವೇರ್ನೆಸ್ಗಳನ್ನು ಮೂಡಿಸ್ತಾರೆ. ಡಿ ಎಲ್ಲು ಅಥವಾ ಇನ್ನಿತರ ಹೆಲ್ಮೆಟು, ಇನ್ಶೂರೆನ್ಸು, ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಒಂದು ಇರ್ತಕ್ಕಂಥ ಒಂದು ಸಂಚಾರ ನಿಯಮಕ್ಕೆ ಏನೇನು ಬೇಕೋ ಅವನ್ನೆಲ್ಲಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಅವ್ರಿಗೆ ಕೇಳ್ತಾ ಇದ್ದಾರೆ, ಮತ್ತು ಅದರ ಒಟ್ಟಿಗೆ ಅವ್ರನ್ನ ವಿವರಿಸ್ತಾ ಇದ್ದಾರೆ ಅಂತಂದು ಹೇಳ್ಬೋದಾಗಿದೆ. ಇನ್ನೂ ಇನ್ನಷ್ಟು ಅಂದರೆ ಗಜೇಂದ್ರದ ಸುಕ್ಷಗಡ ಮಾತ್ರ ಅಂದರೆ ಖುಷಿ ರೋಡಲ್ಲಿ ಕೂಡ ಈ ಒಂದು ಕಾರ್ಯಗಳು ನಡೀತಾ ಇದೆ. ಅದರೊಟ್ಟಿಗೆ ಟಿ ಟಿ ಡಿ ಕಿಲೋಮೀಟರ್ ಗದಗ ರಸ್ತೆಯಲ್ಲಿಯೂ ಕೂಡ ಈ ಒಂದು ಕಾರ್ಯಗಳನ್ನು ನಡೀತಾ ಇದೆ. ಒಟ್ಟಾರೆಯಾಗಿ ಗಜೇಂದ್ರಗಡದಲ್ಲಿನ ನಾಲ್ಕು ಬದಿಗಳಲ್ಲಿ ಕೂಡ ಇಂದು ಮುಂಜಾನೆ ಡಿವೈಎಸ್ಪಿ ಅವರ ನರಗುಂದ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಒಂದು ಕಾರ್ಯ ನಡೀತಾ ಇದೆ. ಅದರೊಟ್ಟಿಗೆ ಎಲ್ಲರೂ ಕೂಡ ಅವರು ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅಂತಂದು ಹೇಳಿ ಇದಕ್ಕೆ ಕೆಲವೊಂದಿಷ್ಟು ಕಡೆ ಸಾರ್ವಜನಿಕರು ಕೂಡ ಒಂದು ಈ ಒಂದು ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರೆ ಇನ್ನೂ ಕೆಲವೊಂದಿಷ್ಟು ಸಾರ್ವಜನಿಕರು ನಮಗೆ ಗೊತ್ತೇ ಇದ್ದಿಲ್ಲ ಸರ್, ನಾವು ಹಾಗೆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇನ್ನಿತರ ಯಾವುದೇ ಒಂದು ಕೆಲಸಗಳಂತಂದು ಕೂಡ ಅವರು ಮಾಡ್ತಾ ಇದ್ದಾರೆ ಅಂತಂದು ಹೇಳ್ಬೋದು. ನಿನ್ನೇನು ಇಟ್ಕೊಂಡು ನಮ್ಗೇನು ಲಾಭ ಇದೆ? ನೀ ಏನ್ ದಂಡ ಕಟ್ತೀವಿ ಅದನ್ನ ಕಟ್ಟಿಸ್ತೇವೆ ಅಂತ ಕಳಿಸ್ತೇವ ಹಂಗಲ್ರಿ? ಎಲ್ಲಾರ್ದು ಹಂಗ ಹೇಳ್ತಿರ್ತಾರೆ. ಈಗ ಅವ್ರು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ, ಅವನ್ ಹಂಗ ಕಟ್ಟದು ನಿಮ್ದು ಹಂಗ ಕಟ್ಟದು ಮನೆ ಕೊಡ್ತ ಹಂಗ ಪಡದಲ್ರಿ? ತಗೋರಿ, ನಾವೆಲ್ಲ ನೋಡೇ ಕೈ ಬಿಡ್ತೀವಿ. ತಗೋರಿ, ನಾವು ಹಿಂಗ್ ನೋಡಂಗಿಲ್ಲ. ಬಹುಶಃ ಮೊಬೈಲ್ ನೋಡಿ ಎಲ್ಲ ಚೆಕ್ ಮಾಡಿ ಕೈ ಬಿಡ್ತೀವಿ. ಅಟ್ಲೀಸ್ಟ್ ಮೊಬೈಲ್ ಅವರು ಇರ್ಬೇಕು, ಹಾರ್ಡ್ ಕಾಪಿ ಏನು ತಂದಿರ್ತಾರ ತಂದಿರ್ತಾರ ಮೊಬೈಲ್ ಇರ್ತೀವಿ, ನಾವು ನೋಡ್ತೀವಿ. ಹೆಲ್ಮೆಟ್ ಅಷ್ಟೇ ಅಂತ
ಕೊಡ್ತಿರಲ್ರಿ? ಇಂಪಾರ್ಟೆಂಟ್ ಅದ ರೀ ಲೈಸೆನ್ಸ್ ಬೇಕಲ್ರಿ, ಅದನ್ನೇ ಚೆಕ್ ಮಾಡ್ತಾ ಇದ್ರಿ ಲೈಸೆನ್ಸ್ ಇದ್ರೆ. ಯಾಕೆ ಎಲ್ಲವೂ ಇಂಪಾರ್ಟೆಂಟ್, ಲೈಸೆನ್ಸ್, ಇನ್ಶೂರೆನ್ಸ್, ಹೆಲ್ಮೆಟ್ ಭಾಳ ಇಂಪಾರ್ಟೆಂಟ್ ಅಲ್ಲ. ಆಯ್ತು, ವೇಟ್ ಮಾಡಿ ಸರ್. ಇನ್ಶೂರೆನ್ಸ್ ಐತಾ? ತೋರಿಸಪ್ಪ ನೋಡ್ರಿ, ಎಲ್ಲ ಇದ್ರೆ ಬಿಡ್ರಿ ಇನ್ಶೂರೆನ್ಸ್, ಎಲ್ಲ ಇದ್ರೆ ಇವ್ರು ಇನ್ಶೂರೆನ್ಸ್ ಇದ್ರೆ ಬಿಡ್ರಪ್ಪ ಸರ್, ಇನ್ಶೂರೆನ್ಸ್ ನೋಡ್ರಿ, ಇನ್ಶೂರೆನ್ಸ್ ಇದ್ರೆ ಬಿಟ್ಬಿಡ್ರಿ, ಇನ್ಶೂರೆನ್ಸ್ ಇಲ್ಲ ಬಿಡಕ್ ಹೋಗ್ಬಿಡ್ರಿ. ಏ ಹಂಗ್ ಬಿಡುದಿಲ್ಲ ಇಲ್ಲಪ್ಪ ಮುತ್ತೆ, ಒಂದ್ ಎರಡು ನಿಮಿಷ ನಿಂದ್ರು ಹೋಗಕ್ಕಿಂತ ಡಿಎಲ್ಎಲ್ ಡಿಎಲ್ ಸಸಿಲ್ ಮಾತಾಡ್ತೀರಲ್ಲೇ ಡಿಎಲ್ ಎಷ್ಟು ವಯಸ್ಸು ನಿನಗೆ? ಲೈಸೆನ್ಸ್ ಇಲ್ಲ, ಓನರ್ಗೆ ಲೈಸೆನ್ಸ್ ಯಾರು ಆರ್ ಸಿ ಓನರ್.